ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ನಾನು ಸ್ವಲ್ಪ ದಿನದ ಹಿಂದೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಸೊ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ ಕಡೆಯಿಂದ NMC ಗೆ ಒಂದು ಪತ್ರವನ್ನು ಬರೆಯಲಾಗಿದೆ. ಸೊ ಸರ್ಕಾರಿ ಕಾಲೇಜಸ್ಗಳಲ್ಲಿ 15% NRI ಸೀಟ್ಗಳನ್ನು ಇಂಟ್ರಡ್ಯೂಸ್ ಮಾಡೋದರ ಬಗ್ಗೆ. ಸೊ ಅದಕ್ಕೆ ಮುಂದುವರಿದ ಒಂದು ಭಾಗವಾಗಿ NMC ಅವರಿಗೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂಥ ಶರಣ ಪ್ರಕಾಶ್ ಪಾಟೀಲ್ ಅವರು NRI ಕೋಟಾವನ್ನು ನಮ್ಮ ಗೌರ್ಮೆಂಟ್ ಕಾಲೇಜಸ್ಗಳಿಗೆ 2025 ಮತ್ತು 26ನೇ ಸಾಲಿನಿಂದ ಇಂಟ್ರಡ್ಯೂಸ್ ಮಾಡಿಕೊಡಿ ಅಂಥೇಳಿ ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಸೊ 2025-26 ಅಂತಂದರೆ ಈ ವರ್ಷದ ವಿದ್ಯಾರ್ಥಿಗಳಿಗೆ ಇದು ಯಾವುದೇ ರೀತಿ ಪ್ರಾಬ್ಲಮನ್ನು ಮಾಡೋದಿಲ್ಲ. ಬಟ್ ಡೆಫಿನೆಟ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ಸೊ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಕೆಲವೊಂದಷ್ಟು ಸೀಟ್ಗಳು ಕೊನೆಯಾಗೋದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಬಟ್ ಇದರಲ್ಲಿ ಒಂದು ಬೆಟರ್ ಆಪ್ಷನ್ ಏನು ಇಲ್ಲಿ ಹೇಳಿರೋದೇನಂತಂದರೆ 508 ಹೆಚ್ಚುವರಿ ಸೀಟ್ಗಳನ್ನು ನಮಗೆ ಸೃಷ್ಟಿ ಮಾಡಿ ಕೊಡಿ ಅಂಥೇಳಿ, ಅಂದರೆ ಪರ್ಮಿಷನ್ ಕೊಡಿ ಅಂಥೇಳಿ. ಅಂದರೆ ಈಗ ಇರುವಂತಹ ಸೀಟ್ಗಳಲ್ಲಿ 15% NRI ಗೆ ತೆಗೆದಿಡೋದಲ್ಲ, ಈಗ ಇರುವಂತಹ ಸೀಟ್ಗಳು ಹಾಗೇ ಇರ್ತದೆ, ನಂಬರ್ ಆಫ್ ಸೀಟ್ಗಳು ಹಾಗೇ ಇರ್ತದೆ. ಫಾರ್ ಎಕ್ಸಾಂಪಲ್, ಈಗ ನೀವು BMC ಅಂತ ತೊಗೊಂಡ್ರೆ 200 ಸೀಟ್ ಇದ್ದರೆ 200 ಸೀಟ್ ಹಾಗೇ ಇರ್ತದೆ. ಬಟ್ ಅದಕ್ಕೆ ಹೆಚ್ಚುವರಿಯಾಗಿ 30 ಸೀಟ್ಗಳು ಆ್ಯಡ್ ಆಗಬೇಕು, ಅಂದರೆ 230 ಸೀಟ್ಗಳನ್ನು ಮಾಡಿ ಆ ಎಕ್ಸ್ಟ್ರಾ 30 ಸೀಟ್ಗಳು ಏನು ಆ್ಯಡ್ ಆಗಿದೆ ಅದು NRI ಸೀಟುಗಳು ಅಂಥೇಳಿ NMC ಅವ್ರ ಕಡೆಯಿಂದ ಪರ್ಮಿಷನ್ ಸಿಕ್ಕಿಬಿಟ್ಟು ಅದಕ್ಕೆ NRI ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ಗೆ ಅವಕಾಶವನ್ನು ಮಾಡಿಕೊಡುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ 22 ಕಾಲೇಜುಗಳಲ್ಲಿ ಪ್ರವೇಶಕ್ಕಾಗಿ 508 ಹೆಚ್ಚುವರಿ ಸೂಪರ್ ನ್ಯೂಮರರಿ MBBS ಸೀಟುಗಳನ್ನು ಸೃಷ್ಟಿಸುವ ಮೂಲಕ ಶೇಕಡ 15 NRI ಕೋಟಾ ಮಂಜೂರು ಮಾಡುವಂತೆ ಮನವಿ ಮಾಡಿದ್ದಾರೆ ಅಂತ ಕೊಡಲಾಗಿದೆ. ಇದು ಯಾಕೋ ಇದು ಮಿಸ್ಟೇಕ್ ಅಂತ ಅನ್ನಿಸ್ತದೆ ನನಗೆ, 22 ಅಂತ ಕೊಟ್ಟಿದ್ದಾರೆ. ಬಟ್ ಈಗಾಗಲೇ ನಮ್ಮಲ್ಲಿ 24 ಕಾಲೇಜಸ್ಗಳಿವೆ ಅನ್ನೋದು ಗೊತ್ತಿರಲಿ. ಇನ್ನು ಇದರಲ್ಲಿ ಏನೇನು ಮೆನ್ಷನ್ ಮಾಡಿದ್ದಾರೆ ಅಂತ ಅಂದರೆ, ಆಲ್ರೆಡಿ ಈಗ 3450 ಸೀಟುಗಳ ನಮ್ಮದೊಂದು ಸಾಮರ್ಥ್ಯ ಇದೆ, ಅದರಲ್ಲಿ 521 ಸೀಟುಗಳು ಶೇಕಡ 15% ಅಂಥೇಳಿ ಆಲ್ ಇಂಡಿಯಾ ಕೋಟದಲ್ಲಿ ಹೋಗಿಬಿಡ್ತದೆ. ಅಂದರೆ ಈಗ ಯಾವುದೋ ಒಂದು ಕಾಲೇಜಲ್ಲಿ 200 ಸೀಟ್ ಇದ್ದರೆ ನಮ್ಮ ಕರ್ನಾಟಕದ 85% ಕೋಟಾದ ವಿದ್ಯಾರ್ಥಿಗಳಿಗೆ ಸಿಗುವಂಥದ್ದು 170 ಸೀಟುಗಳು. 30 ಸೀಟುಗಳು ಆಲ್ರೆಡಿ ಆಲ್ ಇಂಡಿಯಾ ಲೆವೆಲಲ್ಲಿ ಯಾರು ಬೇಕಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು, ನಮ್ಮವರು ಕೂಡ ಪಾರ್ಟಿಸಿಪೇಟ್ ಮಾಡಿ ಕರ್ನಾಟಕದಲ್ಲಿ ಸೀಟನ್ನು ತೊಗೊಳ್ಕೋಬೋದು. ಸೊ ಅದರ ಜೊತೆಗೆ ಎಕ್ಸ್ಟ್ರಾ 30 ಸೀಟುಗಳನ್ನು ಕೊಡಬೇಕಾಗ್ತದೆ. ಸೊ ಆಲ್ರೆಡಿ ಇವರು ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ, ರಾಜಸ್ಥಾನ, ಹರಿಯಾಣ, ಪಂಜಾಬ್, ಹಿಮಾಚಲ ಪ್ರದೇಶ ಮತ್ತು ಪುದುಚೇರಿಯಲ್ಲಿ ಈ ಒಂದಷ್ಟು ವೈದ್ಯಕೀಯ ಕಾಲೇಜಸ್ಗಳಲ್ಲಿ ಶೇಕಡ 7-15% NRI ಕೋಟಾಗಳಿಗೆ ನೀಡಲಾಗಿದೆ. ಈ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದೆ ಅಂತಂದರೆ, NRI ವಿದ್ಯಾರ್ಥಿಗಳಿಂದ $75,000 to $1,00,000 ಸೊ ಐ ಥಿಂಕ್ ಇದು 5 ವರ್ಷಕ್ಕೆ ಇರ್ಬೋದು, ಕಂಪ್ಲೀಟ್ 5.5 ಇಯರ್ಸಿಗೆ ಇರ್ಬೋದು ಅಂತ ಅನ್ನಿಸ್ತದೆ ನನಗೆ. ಸೊ ಅಥವಾ 4.5 ಇಯರ್ಸಿಗೆ ಇರ್ಬೋದು. ಸೊ ಅಷ್ಟು ಡಾಲರ್ಗಳನ್ನು ಹೆಚ್ಚುವರಿ ಶುಲ್ಕವನ್ನು ಹಾಕ್ತಾರೆ. ಅದು ಆ ಕಾರಣದಿಂದ ಆ ಎಲ್ಲ ಕಾಲೇಜುಗಳ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಈಸಿ ಆಗ್ತದೆ ಅನ್ನೋದು. ಸೊ ಕರ್ನಾಟಕದ ಒಂದು ಸಚಿವರಾಗಿರ್ಬೋದು ಅಥವಾ ಸರ್ಕಾರದ ಒಂದು ಯೋಚನೆಯೂ ಕೂಡ ಇದೇ ಆಗಿದೆ. ಸೊ ಯಾವಾಗ ಕರ್ನಾಟಕದ ಕಾಲೇಜಸ್ಗಳಲ್ಲಿ NRI ಕೋಟಾವನ್ನು ಇಂಟ್ರಡ್ಯೂಸ್ ಮಾಡ್ತಾರೆ, ಆ NRI ಕೋಟಾದಿಂದ ಬರುವಂತಹ ದುಡ್ಡನ್ನು, ಯಾಕಂದರೆ NRI ಕೋಟಾ ಅಂತ ಅಂದಾಗ ಪ್ರತಿ ವಿದ್ಯಾರ್ಥಿಗೆ ವಾರ್ಷಿಕ 1 ಕೋಟಿಯಿಂದ 1.5-2 ಕೋಟಿವರೆಗೆ, ಅಂದರೆ ಈಗ ಪ್ರೈವೇಟ್ ಕಾಲೇಜಸ್ಗಳು ಹಾಕ್ತಾ ಇರೋದು, ಬಟ್ ಗೌರ್ಮೆಂಟಲ್ಲಿ ಅಂದಾಗ ಆಲ್ಮೋಸ್ಟ್ ವರ್ಷಕ್ಕೆ 25 ಲಕ್ಷವನ್ನು ನಿಗದಿಪಡಿಸಿದರೂ ಕೂಡ ನಿಮಗೆ ಆಲ್ಮೋಸ್ಟ್ 1 ಕ್ರೋರ್ ರುಪೀಸ್ ಆಗ್ತದೆ. ಆ 1 ಕೋಟಿ ರೂಪಾಯಿ ಒಬ್ಬ ವಿದ್ಯಾರ್ಥಿಯಿಂದ ಏನು 5 ವರ್ಷದಲ್ಲಿ ಪಡ್ಕೊಳ್ತಾರೆ, ಅದನ್ನು ಸರ್ಕಾರದ ಈ ಒಂದು ಗೌರ್ಮೆಂಟ್ ಕಾಲೇಜುಗಳ ಗುಣಮಟ್ಟದ ಶಿಕ್ಷಣ ಆಗಿರ್ಬೋದು, ತರಬೇತಿ ಆಗಿರ್ಬೋದು, ವೈದ್ಯಕೀಯ ಉಪಕರಣಗಳಾಗಿರ್ಬೋದು, ಔಷಧಿಗಳ ಖರೀದಿ ಆಗಿರ್ಬೋದು, ಸೊ ಇದರಲ್ಲಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ತದೆ ಅಂಥೇಳಿ. ಇದರಲ್ಲಿ ಒಂದು ಖುಷಿಯ ವಿಚಾರ ಅಂತಂದರೆ, ಹಿಂದಿನ ಸಾರಿ ವಿಡಿಯೋ ಮಾಡಿದಾಗ ಹೇಳಿದ್ದೆ, ಇರೋಂಥ ಸೀಟಲ್ಲಿ 15% NRI ಮಾಡುವಂಥದ್ದು, ಅದು ಡೆಫಿನೆಟ್ಲಿ ಇಟ್ ವಾಸ್ ನಾಟ್ ಅ ಗುಡ್ ಐಡಿಯಾ. ಈಗ ಇವರು ಹೇಳ್ತಾ ಇರುವಂಥದ್ದು, ಲೆಟರಲ್ಲಿ ಬರೆದಿರುವಂಥದ್ದು, ಈಗ ಇರುವಂಥ ಸೀಟು ನಮ್ಮ ವಿದ್ಯಾರ್ಥಿಗಳಿಗೆ ಇರ್ತದೆ, ಅದಕ್ಕೆ ಹೆಚ್ಚುವರಿಯಾಗಿ 15% ಸೀಟ್ ಆ್ಯಡ್ ಮಾಡಿಕೊಡಿ ಅಂಥೇಳಿ. ಇದು ಕೂಡ ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಬಟ್ ಇದಕ್ಕೆ ಒಂದು ಸಣ್ಣ ಒಂದು ಪಾಯಿಂಟನ್ನು ನಾನು ನನ್ನ ಕಡೆಯಿಂದ ನನ್ನ ವೈಯಕ್ತಿಕ ಅಭಿಪ್ರಾಯವಾಗಿ ಆ್ಯಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದೇನಂತಂದರೆ, ಈ ಒಂದು 15% ಸಿ ನೀವು ದುಡ್ಡನ್ನು ಜಾಸ್ತಿ ತೊಗೊಂಡು, ಅಂದರೆ ಫೀಸನ್ನು ಜಾಸ್ತಿ ಮಾಡಿಬಿಟ್ಟು ಆ ಫೀಸನ್ನು ನೀವು ನಿಮ್ಮ ಒಂದು ಗೌರ್ಮೆಂಟ್ ಕಾಲೇಜುಗಳ ಉನ್ನತೀಕರಣಕ್ಕೆ ನೀವು ಯೂಸ್ ಮಾಡ್ತೀರಿ ಅಂತ ಅಂದಾಗ, ಆ ಒಂದು ಕೋಟಾ ಸೀಟುಗಳಿಗೆ NRI ಅಂತ ಹೇಳೋದರ ಬದಲಾಗಿ
ಮ್ಯಾನೇಜ್ಮೆಂಟ್ ಸೀಟ್ ಅಂತ ಹೇಳಿ ಅಥವಾ ಪ್ರೈವೇಟ್ ಸೀಟ್ ಅಂತ ಹೇಳಿ ಅಥವಾ ಹೈಯರ್ ಫೀಸ್ ಸೀಟ್ ಅಂತ ಹೇಳಿಬಿಟ್ಟು ಕರ್ನಾಟಕದ ವಿದ್ಯಾರ್ಥಿಗಳು ಯಾರ್ಯಾರು ಇಷ್ಟು ದುಡ್ಡನ್ನು ಕೊಡೋದಕ್ಕೆ ರೆಡಿ ಇದ್ದಾರೆ. ಸೊ ಇಲ್ಲೂ ಈಗಲೂ ಕೂಡ ಭಾಳ ಜನ ವಿದ್ಯಾರ್ಥಿಗಳು 25 ಲಕ್ಷ ಕೊಡೋದಕ್ಕೆ ರೆಡಿ ಇದ್ದಾರೆ, ಬಟ್ ಅವರಿಗೆ ಒಳ್ಳೆಯ ಗೌರ್ಮೆಂಟ್ ಕಾಲೇಜಸ್ಗಳು ಸಿಗೋದಿಲ್ಲ. ಅಂಥ ಕೇಸಲ್ಲಿ ಒಳ್ಳೆಯ ಗೌರ್ಮೆಂಟ್ ಕಾಲೇಜಿಗೆ 25 ಲಕ್ಷ ಕೊಡೋದಕ್ಕೆ ವಿದ್ಯಾರ್ಥಿಗಳು ರೆಡಿ ಇರುವಂತಹ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮೊದಲ ಪ್ರಿಯಾರಿಟಿಯನ್ನು ಕೊಟ್ಟುಬಿಟ್ಟು ಅದಾದಮೇಲೆ ಎನ್ ಆರ್ ಐದವರಿಗೆ ಅವಕಾಶವನ್ನು ಮಾಡಿಕೊಡ್ಬೋದು ಅಂಥೇಳಿ. ಯಾಕಂದರೆ ಎನ್ ಆರ್ ಐ ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ ಯಾರೇ ಆದರೂ ಕೂಡ ಅವರು ಕರ್ನಾಟಕದವ್ರು ಅಷ್ಟೇ ಆಗಿರೋದಿಲ್ಲ, ಆಲ್ ಇಂಡಿಯಾ ಲೆವೆಲಲ್ಲಿ ಯಾರು ಬೇಕಾದರೂ ಪಾರ್ಟಿಸಿಪೇಟ್ ಮಾಡಬಹುದು ಆಗಿರ್ತದೆ. ಸೊ ಅದಕ್ಕೆ ಇದು ಬೇರೆ ವಿದ್ಯಾರ್ಥಿಗಳಿಗೆ ಹೋಗೋದಕ್ಕಿಂತ ನಮ್ಮ ರಾಜ್ಯದ 85% ಕೋಟಾದಲ್ಲಿ ಇರುವಂತಹ ಅಂದರೆ ಈ 25 ಲಕ್ಷ ಕೊಡೋದಕ್ಕೆ ಇರುವಂಥ ಎಬಿಲಿಟಿ ಇರುವಂತಹ ವಿದ್ಯಾರ್ಥಿಗಳ ಪಾಲಕರಿಗೆ ಈ ಒಂದು ಸೀಟು ಬಂದರೆ ಕರ್ನಾಟಕದಲ್ಲಿ ಈ ಒಂದು ಸೀಟು ಉಳಿದಂಗೆ ಆಗ್ತದೆ. ಇದು ನನ್ನ ಒಂದು ಅಭಿಪ್ರಾಯ. ಸಿ ನಾನೇನೊಂದು ಕಡಿಮೆ ದುಡ್ಡು ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಎನ್ ಆರ್ ಐದವರಿಗೆ ಏನು ನೀವು ಫೀಸನ್ನು ಫಿಕ್ಸ್ ಮಾಡ್ತೀರಿ ಅದೇ ಫಿಕ್ಸನ್ನು ಫಿಕ್ಸ್ ಮಾಡಿ, ಬಟ್ ಮೊದಲ ಪ್ರಾಶಸ್ತ್ಯ ಫಸ್ಟ್ ಪ್ರಿಯಾರಿಟಿ ಕರ್ನಾಟಕದಲ್ಲಿ ಜಾಸ್ತಿ ಫೀಸನ್ನು ಕೊಡೋರಿಗೆ ಕೊಡಿ. ಯಾಕಂದರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಒಳ್ಳೆಯ ಮಾರ್ಕ್ಸನ್ನು ತೆಗೆದುಕೊಂಡು ಕೂಡ ಒಳ್ಳೆಯ ಒಂದು ಅಂದರೆ 25-30 ಲ್ಯಾಕ್ ಕೊಡೋದಕ್ಕೆ ಸಾಧ್ಯತೆ ಇದ್ದವರೂ ಕೂಡ ಸೊ ಕೊಡೋದಕ್ಕೆ ಆಗೋದಿಲ್ಲ. ಯಾಕಂತಂದರೆ ಅವರಿಗೆ ಗೌರ್ಮೆಂಟ್ ಕಾಲೇಜಲ್ಲಿ ಇದರ ಬಗ್ಗೆ ಸೀಟೇ ಇಲ್ಲ. ಈಗ ನೀವು ಗೌರ್ಮೆಂಟ್ ಕಾಲೇಜಲ್ಲಿ ಎನ್ ಆರ್ ಐ ಸೀಟ್ಗಳನ್ನು 15% ಏನು ಇಂಟ್ರೊಡ್ಯೂಸ್ ಮಾಡ್ತೀರಿ, ಅದು ಮಾಡುವಂಥದ್ದು ಒಳ್ಳೆಯ ಲಕ್ಷಣ ಅಲ್ಲ. ಬಟ್ ಡೆಫಿನೆಟ್ಲಿ ಗೌರ್ಮೆಂಟ್ ಕಾಲೇಜ್ಗಳ ಉನ್ನತೀಕರಣಕ್ಕೋಸ್ಕರ ನೀವು ಆ ದುಡ್ಡನ್ನು ಬೇಕು ಅಂತ ಹೇಳ್ಕೊಂಡಿದ್ದೀರಿ, ಫೈನ್. ಸೊ ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ, ಬಟ್ ಆ ದುಡ್ಡನ್ನು ಯೂಸ್ ಮಾಡ್ಕೊಳ್ಳೋಣಂತೆ. ಆದರೆ ಅದೇ ಅವಕಾಶವನ್ನು ನಮ್ಮ ಕರ್ನಾಟಕದ ಹೆಚ್ಚುವರಿ ಫೀಸನ್ನು ಕೊಡೋದಕ್ಕೆ ಸಾಧ್ಯ ಇರುವಂತಹ ಪಾಲಕರಿಗೆ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಮೊದಲ ಪ್ರಾಶಸ್ತ್ಯವನ್ನು ಕೊಟ್ಟು ಫಸ್ಟ್ ಪ್ರಿಯಾರಿಟಿಯನ್ನು ಕೊಟ್ಟು ಸೊ ಉಳಿದಿರುವಂಥದ್ದನ್ನು ನೀವು ಎನ್ ಆರ್ ಐ ಅಂತ ಕೊಡಬಹುದಾಗಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂದರೆ ನಿಮಗೆ 25 ಅಲ್ಲ 30 ಲಕ್ಷ ಬೇಕಾದರೂ ಅದನ್ನು ಫಿಕ್ಸ್ ಮಾಡಿ. ಈಗ ಬೆಂಗಳೂರು ಮೆಡಿಕಲ್ ಅಂತ ಕಾಲೇಜಿಗೆ ಮೆರಿಟ್ ಪ್ರಕಾರ ಸರ್ ನಾನು 30 ಲಕ್ಷ ಸಿ 30 ಲಕ್ಷವನ್ನು ಲೋಯೆಸ್ಟ್ ಪ್ರಿಯಾರಿಟಿ ಕೆಲವೊಂದಷ್ಟು ಕಾಲೇಜಸ್ಗಳಿಗೆ ಕೊಡೋದಕ್ಕೆ ವಿದ್ಯಾರ್ಥಿಗಳು ಪೇರೆಂಟ್ಗಳು ರೆಡಿ ಆಗ್ತಾರೆ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ. ಅಂತಹ ವಿದ್ಯಾರ್ಥಿಗಳಿಗೆ ಬಿ ಎಮ್ ಸಿಯಲ್ಲಿ ನೀವು 30 ಲಕ್ಷ ಅಲ್ಲ 50 ಲಕ್ಷ ಕೊಡೋದಕ್ಕೆ ರೆಡಿ ಇರ್ತಾರೆ ವಿದ್ಯಾರ್ಥಿಗಳು. ಸೊ ಅಂತಹ ಗೌರ್ಮೆಂಟ್ ಕಾಲೇಜಸ್ಗಳಲ್ಲಿ ಈ ಎನ್ ಆರ್ ಐ ಕೋಟಾ ಎನ್ ಆರ್ ಐ ಅನ್ನೋದರ ಬದಲಿಗೆ ಪ್ರೈವೇಟ್ ಸೀಟ್ ಅಂತ ಹೇಳಿ ಅಥವಾ ಹೈಯರ್ ಫೀಸ್ ಸೀಟ್ ಅಂತ ಹೇಳಿ ಹಾಗೆ ಮಾಡಿಬಿಟ್ಟು ಬರೀ ಎನ್ ಆರ್ ಐಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡದೇನೆ ಮೆರಿಟ್ ಪ್ರಕಾರ ಕರ್ನಾಟಕದ ವಿದ್ಯಾರ್ಥಿಗಳಿಗೂ ಯಾರು ಜಾಸ್ತಿ ಫೀಸನ್ನು ಕೊಡ್ತಾರೆ ಅಂಥವರಿಗೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಟ್ಟರೆ ಇದರಿಂದ ಲಾಭ ಆಗ್ತದೆ ಅನ್ನೋದು ನನ್ನದೊಂದು ಅಭಿಪ್ರಾಯ. ಸೊ ಇದರ ಬಗ್ಗೆ ಗೌರ್ಮೆಂಟ್ ಕೂಡ ಥಿಂಕ್ ಮಾಡಲಿ. ನಾನೇನು ಎನ್ ಆರ್ ಐ ಕೋಟಾ ನೀವು ಇಂಟ್ರೊಡ್ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಯಾಕಂದರೆ ಹಿಂದಿನ ಸಾರಿ ಬೇಡ ಅಂತ ಹೇಳಿದ್ದೆ. ಯಾಕಂದರೆ ಇರೋ ಸೀಟಲ್ಲಿ 15% ಅಂದ್ರೆ ಲಾಸ್ ಆಗ್ತದೆ, ಇದಕ್ಕೆ 15% ಆ್ಯಡ್ ಮಾಡ್ಕೊಂಡು ಕೊಡಿ ನೀವು, ನಾವೇನು ಬೇಡ ಅನ್ನೋದಿಲ್ಲ. ಆದರೆ ಅಂತ ಕೊಟ್ಟರೂ ಕೂಡ ಅದನ್ನು ಫಸ್ಟ್ ಪ್ರಿಯಾರಿಟಿ ಎನ್ ಆರ್ ಐದವ್ರಿಗೆ ಕೊಡೋದಕ್ಕಿಂತ ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಯಾರಿಗೆ 25-30 ಲಕ್ಷ ಕೊಡೋದಕ್ಕೆ ರೆಡಿ ಇದ್ದಾರೆ ಒಳ್ಳೆಯ ಗೌರ್ಮೆಂಟ್ ಕಾಲೇಜ್ ಅಂತ ಅಂದಾಗ, ಸೊ ಅಂಥವರಿಗೆ ಈ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸೋಣತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.